ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಚಕ್ಲಿ ಮಾಡೋದು ತುಂಬ ಕಷ್ಟವಾದ ಕೆಲಸ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ಅಲ್ಲ. ಒಂದು 10-15 ನಿಮಿಷ ಇದ್ದರೆ ಸಾಕು, ಗರಿ ಗರಿಯಾದಂಥ ಚಕ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು. ಯಾವುದೇ ಹಬ್ಬ ಆಗಲಿ ಟೈಮ್ ವೇಸ್ಟ್ ಮಾಡೋದೇ, ಚಕ್ಲಿನ ನೀವು ಆರಾಮಾಗಿ ರೆಡಿ ಮಾಡ್ಕೊಬೋದು. ನೀವು ಈ ಚಕ್ಲಿನ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಒಂದು 2-3 ವಾರದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಗರಿಗರಿಯಾಗಿಯೇ ಇರುತ್ತೆ, ಒಂದು ಸ್ವಲ್ಪನೂ ಮೆತ್ತಗಾಗಲ್ಲ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಆಗ ನಾವು ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ, 10-15 ನಿಮಿಷದಲ್ಲಿ ಯಾವ ರೀತಿ ಚಕ್ಲಿನ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ ಹಿಟ್ಟು ಕಲಸ್ಕೊಳ್ಳಿಕ್ಕೆ ಅಂತ. ಸೊ ಆ ಪಾತ್ರೆಗೆ ನಾನು 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಬಂದು ಅಂಗಡಿಯಿಂದ ತೊಗೊಂಬಂದಿದೆ, ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಅದು ಕೂಡ ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ನೋಡಿ, ನಾನು 1/2 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಕಾಲಕ್ಕೆ ತಕ್ಕಂಗೆ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ರೆಡ್ ಚಿಲ್ಲಿ ಪೌಡ್ರನ್ನ. ಹಾಗೆ 1 ಟೇಬಲ್ಸ್ಪೂನಷ್ಟು ಅಜ್ವಾನ್ ತೊಗೊಂಡಿದ್ದೀನಿ. ಹಾಗೆ 2-3 ಟೇಬಲ್ಸ್ಪೂನಷ್ಟು ಬ್ಲ್ಯಾಕ್ ಎಲ್ಲು ತೊಗೊಂಡಿದ್ದೀನಿ. ನೀವು ವೈಟ್ ಎಲ್ಲು ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ 1/4 ಟೇಬಲ್ಸ್ಪೂನಷ್ಟು ಇಂಗು ತೊಗೊಂಡಿದ್ದೀನಿ. ಇಂಗು ಬೇಕಂದರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹಾಗೆ ಟೇಸ್ಟ್ಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಸೊ ಅಕ್ಕಿ ಹಿಟ್ಟಿಗೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನ ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ನೆಕ್ಸ್ಟು 1 ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು 1 ಕಪ್ನಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಅದು. ಸೊ 3 ಕಪ್ ಅಕ್ಕಿ ಹಿಟ್ಟಿಗೆ ನಾನು 1 ಕಪ್ನಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹುರಿಗಡಲೆನ ನೈಸಾಗಿ ಪೌಡ್ರ್ ಮಾಡಿ ತೊಗೊಂಬರೋಣ. ಸೊ ನೋಡಿ, ನಾನು ಚೆನ್ನಾಗಿ ಪೌಡ್ರ್ ಮಾಡಿ ತೊಗೊಂಬಂದಿದ್ದೀನಿ, ಆದಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಪೌಡ್ರನ್ನ ನಾವು ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿ ಹಿಟ್ಟಿನ ಜೊತೆ ಡೈರೆಕ್ಟಾಗಿ ಹಾಕೋ ಬದಲಿಗೆ ನಾವು ಒಂದ್ಸಲ ಜರಡಿ ಮಾಡ್ಕೊಳ್ಳೋಣ, ಯಾಕಂದರೆ ಅದರಲ್ಲಿ ಇನ್ನೂ ಹುರಿಗಡಲೆ ಪೌಡರ್ ಆಗದೆ ಹಾಗೆ ತರಿತರಿಯಾಗಿರುತ್ತೆ. ಸೊ ಅದನ್ನ ಹಾಕ್ಕೊಂಡು ನಾವು ಚಕ್ಲಿ ಮಾಡಲಿಕ್ಕೆ ಆಗಲ್ಲ, ಚಕ್ಲಿ ಕರೆಕ್ಟಾಗಿ ಬರಲ್ಲ. ಒಂದ್ಸಲ ಜರಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನೋಡಿ, ನಾನು ಎಲ್ಲ ಹುರಿಗಡಲೆನ ಜಲ್ದಿ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ತರಿತರಿಯಾಗಿ ಹಾಗೆ ಉಳಿದಿದೆ. ಒಂದು ವೇಳೆ ನಿಮಗೆ ಜಾಸ್ತಿಯಾಗಿ ಉಳಿದಿದ್ರೆ ನೀವು ಬೇಕಂದರೆ ಇನ್ನೊಂದ್ಸಲ ಪೌಡ್ರ್ ಮಾಡ್ಕೊಬೋದು. ಸೊ ನನಗೆ ಸ್ವಲ್ಪನೇ ಇತ್ತು, ಸೊ ಹಾಗಾಗಿ ನಾನು ಅದನ್ನ ಪೌಡ್ರ್ ಮಾಡ್ಕೊಳ್ತಾ ಇಲ್ಲ. ಇನ್ನು ನೆಕ್ಸ್ಟು ಇದ್ರ ಜೊತೆಗೆ ನಾನು 3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬದಲಿಗೆ ಬಟರ್ ಕೂಡ ಯೂಸ್ ಮಾಡ್ಕೊಬೋದು, ಬಟರ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಬಟರ್ ಇರಲಿಲ್ಲ, ಸೊ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ನೀವು ಕೇಳ್ಬೋದು, ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡಿಲ್ವಾ, ಗರಿ ಗರಿಯಾಗಿ ಚಕ್ಲಿ ಬರುತ್ತಾ ಅಂತ. ಸೊ ಖಂಡಿತವಾಗ್ಲೂ ನೀವು ಬಿಸಿ ಎಣ್ಣೆ ಹಾಕೋದಿದ್ರು ಕೂಡ ಗರಿ ಗರಿಯಾದ ಚಕ್ಲಿ ಖಂಡಿತವಾಗ್ಲೂ ಬರುತ್ತೆ. ಸೊ ಒಂದ್ಸಲ ಚೆನ್ನಾಗಿ ಕೈನಿಂದ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಒಂದೇ ಸಲಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಹಿಟ್ಟಿನ ಅದ ಚೇಂಜ್ ಆಗೋಗುತ್ತೆ. ನಾನು ಆಲ್ರೆಡಿ 2-3 ಚಕ್ಲಿ ರೆಸಿಪಿನ ಹಾಕಿದ್ದೀನಿ, ಬೇಕು ಅನ್ನೋರು ಕಮೆಂಟಲ್ಲಿ ತಿಳಿಸಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಇಲ್ಲ ಅಂದರೆ ನೀವು ಹೋಗಿ ಚಾನಲ್ನಲ್ಲಿ ವಿಡಿಯೋ ಚೆಕ್ ಮಾಡಿದರೆ ಸಿಗುತ್ತೆ. ಸೊ ನೋಡಿ, ನಾನು ಹಿಟ್ಟೆಲ್ಲ ಕಲಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಹದದಲ್ಲಿದ್ದರೆ ನಿಮಗೆ ಕರೆಕ್ಟಾಗಿ ಚಕ್ಲಿ ಬರುತ್ತೆ. ಸೊ ಇನ್ನು ನೆಕ್ಸ್ಟು ಚಕ್ಲಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಚಕ್ಲಿ ಸುತ್ತಬೇಕಲ್ಲ, ಸೊ ಅದಕ್ಕೆ ನಾನು ಮೊದಲಿಗೆ 1 ಪ್ಲಾಸ್ಟಿಕ್ ಕವರ್ನ ಈ ರೀತಿ ಆಸ್ಕೊಂಡಿದ್ದೀನಿ ನೆಲದ ಮೇಲೆ. ಸೊ ನಾನು ಇದರಲ್ಲಿ 1-15 ಚಕ್ಲಿ ರೆಡಿ ಮಾಡಿಕೊಂಡು ಒಂದೇ ಸಲಕ್ಕೆ ಫ್ರೈ ಮಾಡ್ಕೊಂಡಿನಿ. ಆಮೇಲೆ ಫ್ರೈ ಮಾಡಿ ಆದಮೇಲೆ ಮತ್ತೆ ಇನ್ನೊಂದ್ಸಲ 1-15 ಚಕ್ಲಿನ ರೆಡಿ ಮಾಡಿ ಮತ್ತೆ ಒಂದ್ಸಲ ಫ್ರೈ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನೆ ಚಕ್ಲಿ ನಿಮಗೆ ರೆಡಿ ಆಗುತ್ತೆ. ಸೊ ಮನೆಯಲ್ಲಿ ನಿಮಗೆ ಯಾರಾದ್ರೂ ಹೆಲ್ಪಿಗೆ ಇದ್ದರೆ ನೀವು ಚಕ್ಲಿನ ನೀವು ಸುತ್ತಿ ಸುತ್ತಿ ಕೊಡ್ಬೋದು, ಅವರು ಫ್ರೈ ಮಾಡ್ತಾ ಇರ್ತಾರೆ. ಸೊ ನಮಗೆ ಇಲ್ಲಿ ಯಾರು ಇಲ್ಲ, ಸೊ ಹಾಗಾಗಿ ನಾನು ಈ ರೀತಿ ಮೆಥಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ, ಇದು ತುಂಬ ಸುಲಭವಾಗಿರುತ್ತೆ. ಇನ್ನು ನಾನು ಚಕ್ಲಿ ಮೇಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಸುಲಭವಾಗಿ ಚಕ್ಲಿ ಬರುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಸಿಲಿಂಡರ್ ಶೇಪ್ನಲ್ಲಿ ಮಾಡಿ ನಾವು ಹಿಟ್ಟನ್ನು ತುಂಬಿಕೊಳ್ಳೋಣ.
ಹಿಟ್ಟೆಲ್ಲ ತುಂಬಿಸ್ಕೊಂಡ ಮೇಲೆ ನಾವು ಒಂದೊಂದೇ ಚಕ್ಲಿನ ರೆಡಿ ಮಾಡಿ ಈ ರೀತಿ ಸುತ್ತಿ ಸುತ್ತಿ ಇಟ್ಬಿಟ್ರೆ ಒಂದು 10 ರಿಂದ 15 ಚಕ್ಲಿನ ಈ ರೀತಿ ರೆಡಿ ಮಾಡಿ ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಮನೆಯಲ್ಲಿ ಹೆಲ್ಪ್ಗೆ ಯಾರು ಇಲ್ಲ ಅನ್ನುವಾಗ ಈ ರೀತಿಯಾಗಿ ನೀವು ಬೇಗ ಬೇಗನೆ ಚಕ್ಲಿನ ರೆಡಿ ಮಾಡ್ಕೊಬೋದು. ಹಾಗೆ ಒಂದೇ ಸಲಕ್ಕೆ ಒಂದು 10 ರಿಂದ 15 ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಈ ರೀತಿ ಚಕ್ಲಿನ ರೆಡಿ ಮಾಡಿಟ್ಟು ಮತ್ತೆ ಇನ್ನೊಂದು ಸಲಕ್ಕೆ ಫ್ರೈ ಮಾಡ್ಕೊಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಟೈಮು ವೇಸ್ಟ್ ಆಗಲ್ಲ, ತುಂಬ ಬೇಗನೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ನಾನು ಚಕ್ಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಫ್ರೈ ಮಾಡಲಿಕ್ಕೆ ಆಚೆ ಕಡೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಟಂಥ ಚಕ್ಲಿನ ಫ್ರೈ ಮಾಡಿ ತಗೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ, ಒಂದೊಂದೇ ಚಕ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಒಂದು 4-5 ಚಕ್ಲಿ ಅಂತ ಬೇಗ ಬೇಗನೆ ಫ್ರೈ ಮಾಡಿ ತಗೊಳ್ಬೋದು. ಆಗ ಇನ್ನೂ ಟೈಮ್ ವೇಸ್ಟ್ ಆಗಲ್ಲ, ಬೇಗ ಬೇಗನೆ ಚಕ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಹಬ್ಬದಲ್ಲಿ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಾಗ ನೀವು ಈ ರೀತಿಯಾಗಿ ಬೇಗ ಬೇಗನೆ ಮಾಡ್ಕೊಬೋದು. ಸೊ ನೋಡಿ ಒಂದು ಕಡೆ ಫ್ರೈ ಆಗ್ತಾ ಇದ್ದಂಗೆ ತಿರುವಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಜಾಸ್ತಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು ಅಂತ ನೋಡಬೇಡಿ. ಒಂದು ಮೀಡಿಯಂ ಗೋಲ್ಡನ್ ಕಲರ್ ಬಂದರೆ ಸಾಕು, ಅದು ಫ್ರೈ ಆಗಿರುತ್ತೆ. ಸೊ ನೀವು ಚಕ್ಲಿ ಹಾಕಿದ ತಕ್ಷಣ ಪೂರ್ತಿಯಾಗಿ ಬಬಲ್ಸ್ ಬರುತ್ತೆ ನೋಡಿ, ಆ ಬಬಲ್ಸ್ ಎಲ್ಲ ನಿಮಗೆ ಕಮ್ಮಿ ಆಗ್ತಾ ಇದ್ದಂಗೆ ನಿಮಗೆ ಚಕ್ಲಿ ಫ್ರೈ ಆಗಿದೆ ಅಂತ ಅರ್ಥ. ಆವಾಗ ನೀವು ಅದನ್ನ ತೆಗಿಬೋದು. ನೋಡಿ ನಾವು ಚಕ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ, ಫ್ರೈ ಆಗ್ತಾ ಇದ್ದಂಗೆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿ. ಈ ರೀತಿ ಆದರೆ ನೀವು ಚಕ್ಲಿನ ತೆಗೆದು ಬೇರೆ ಪಾತ್ರೆಗೆ ಇಟ್ಕೊಬೋದು. ನಿಮಗೆ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಸೊ ಈ ರೀತಿಯಾಗಿ ನಾನು ಎಲ್ಲ ಚಕ್ಲಿನನ್ನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಸೊ ನೋಡಿ ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ತುಂಬ ಬೇಗನೆ ಒಂದು 10-15 ನಿಮಿಷದಲ್ಲಿ ಗರಿ ಗರಿಯಾದ ಚಕ್ಲಿ ರೆಡಿಯಾಗಿದೆ. ಸೊ ಇದನ್ನ ನೀವು ಒಂದು ಪ್ಲಾಸ್ಟಿಕ್ ಕವರೋ ಇಲ್ಲ ಒಂದು ಡಬ್ಬದಲ್ಲೋ ಹಾಕಿ ಸ್ಟೋರ್ ಮಾಡಿ ಒಂದು 2-3 ವಾರದವರೆಗೂ ಇಟ್ಕೊಬೋದು, ಏನೂ ಆಗಲ್ಲ, ಗರಿ ಗರಿಯಾಗೇ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡುವಂಥ ಚಕ್ಲಿ ರೆಡಿಯಾಗಿದೆ. ಹಬ್ಬಕ್ಕೆ ನೀವು ಈ ರೀತಿಯಾಗಿ ಬೇಗ ಬೇಗನೆ ಈಸಿಯಾಗಿ ಮಾಡ್ಕೊಬೋದು. ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಆಗ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.